ಋಷಿ ಏನಾಯ್ತಪ್ಪ ಅಜಿ ನಡೆದಿರೋ ಅನಾಹುತಕ್ಕೆಲ್ಲ ಇವನೇ ಕಾರಣ ಸರ್ ಪೊಲೀಸ್ ಅವ್ರು ಹೇಳ್ಬಿಡಿ ಸರ್ ಮತ್ತೆ ಬಗ್ಳು ನಿಜಾನಾ ಹೇಳ್ತೀನಿ ಸರ್ ಹೇಳ್ತೀನಿ लक्ष्मी 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 यो नाय तो लक्ष्मी यद्दोळवा लक्ष्मी लक्ष्मी इदेन यो कण्णु बिडतल्वला कमली ओसी नीर तक बायली हो अवा लक्ष्मी एनायतो एनायतो यो नाय लक्ष्मी देवरे नानंतु एष्टु बेच्चि बिद्बिट्टे गोत्ता यारो चाकु तगोंडु चुच्चिबिट्रे अन्नो रीतिगे होगिद्लु एनायितु लक्ष्मी कुडवेलि लक्ष्मी नीरु कुडि अम्मम्मा बै एनी चांस इदल्ल निम्मदे केलसना निन्न कोरळिगे नेनु बिळुवाग नानु एनु माडदे इर्तीना दड्डि यावदे कारणको नीन सिखाकोळके नान बिडल्ल बेबी इमीडियेट हास्पिटल कर्क हमु अत्म मेले केस तले तिगे बिंत का लो बीपी नो हार्ट प्रॉब्लम बेग हास्पिटल कर्क हमकोण चेकअप ऋषि ಏನಪ್ಪ ನೋಡ್ತಾ ಹಾಗೆ ನಿಂತಿದ್ಯಾ ಬೇಗ ಕರ್ಕೊಂಡು ಹೋಗಪ್ಪ ಕಮಲಿ ಅವರೇ ಇವನನ್ನ ಬಿಡಬೇಡಿ ನಾನು ಹಾಸ್ಪಿಟಲ್ ಗೆ ಹೋಗಿ ಬಂದಮೇಲೆ ಇವನ್ನ ವಿಚಾರಿಸ್ಕೊಂತೀನಿ ಸರ್ ಸರ್ ದಯವಿಟ್ಟು ನನ್ನ ಬಿಟ್ಬಿಡಿ ಸರ್ ನಾನು ಮಾಡಿದ ಒಂದು ತಪ್ಪು ಅಂದ್ರೆ ಕುಡ್ಕೊಂಡು ಕೆಲಸಕ್ಕೆ ಬಂದಿದ್ದೆ ಸರ್ ನನ್ನ ಮಕ್ಕಳೊಂದಿಗೆ ಸರ್ ಬಡ ಸರ್ ಇನ್ನೊಂದು ಸರಿ ಈ ಮನೆ ಕಡೆ ತಲೆ ಹಾಕಬಾರದು ಗೆಟ್ ಔಟ್ ಆಯ್ತು ಸರ್ ನಾನು ಬರ್ತೀನಿ ಸರ್ अंकल ऐन मारती हैं इधर इन्हें बिट पड़े ऋषि फर्स्ट और ना हॉस्पिटल कर पड़ोगे ना बा अम्मम्मा थैंक यू सो 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 मच अम्मम्मा नीवे नीवे इगा नन गॉड नी विरलिल्ला अंद्रे अम्मम्मा नन कते अष्टे ओ थैंक यू निधाना बेबी निधाना इल्ला अम्मम्मा नीवा केलसदोळ्ळन बीळ्सिल्ला अंद्रे ऋषि इगा सेक्यूरिटी हत्र एल्ल बाय बिड्स्तिद्द ओ गॉड निमगे एष्टु थैंक्स हेळिद्रु अदु साललल्ल बेबी
ನೀನೀಗ ಎಸ್ಕೇಪ್ ಆಗಿರೋದ್ರ ಬಗ್ಗೆ ಖುಷಿ ಪಡ್ತಿದ್ಯಾ, ಆದ್ರೆ ನನಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಸಿಟ್ಟ ಯಾರ ಮೇಲೆ ಅಮ್ಮಮ್ಮ? ಅದ್ ಹೇಗೆ ಬೇಬಿ, ಪ್ರತಿ ಸಲ ನಾವು ಪ್ಲಾನ್ ಮಾಡೋ ಜಾಗಕ್ಕೆ ಆ ರಿಷಿ ಕಮಲಿ ಬಂದ್ಬಿಡ್ತಾರೆ? ಈವನ್ ಐ ಡೋಂಟ್ ನೋ ಅಮ್ಮಮ್ಮ. ಯಾರೋ ಇನ್ಫಾರ್ಮ್ ಮಾಡಿ ಗೆಸ್ಟ್ ಹೌಸ್ ಕಳಿಸ್ತಾ ಹಾಗೆ ಇಬ್ರು ಬಂದ್ಬಿಡಿದಾರಲ್ಲ. ಛೇ, ಲಾಸ್ಟ್ ಟೈಮು ಆ ಕಮಲಿನ ಮುಗಿಸ್ಬೇಕು ಅಂತ ಹೊರಟ್ರೆ ಆ ರಿಷಿ ಬಂದು ಕಾಪಾಡ್ದ, ಈಗ ನಿಮ್ಮಪ್ಪನ್ನ ಎತ್ತಣ ಅಂತ ಹೊರಟ್ರೆ ಇವರಿಬ್ರು ಆ ಜಾಗಕ್ಕೆ ಬಂದ್ಬಿಟ್ರು. ಯಾಕೋ ಏನೋ ಏನೋ ಮಿಸ್ ತೋರಿತಾ ಇದೆ ಬೇಬಿ. ನಮ್ಮ ಪ್ಲಾನ್ ಎಲ್ಲ ಮುಂಚೆನೆ ಅವ್ರಿಗೆ ಗೊತ್ತಾಗ್ತಿದೆ ಅನ್ಸಿದ್ಯಾ ಅಮ್ಮಮ್ಮ? ಇನ್ಫಾರ್ಮೇಶನ್ ಕೋ ಇನ್ಸಿಡೆಂಟ್ ನನಗೆ ಗೊತ್ತಿಲ್ಲ ಬೇಬಿ, ಆದ್ರೆ ಇದು ಮತ್ತೆ ಮತ್ತೆ ಹೀಗಾಗಬಾರ್ದು. ನೋಡ್ತಾ ನೋಡ್ತಾ ಆ ರಿಷಿ ಮತ್ತೆ ಕಮಲಿ ಎಂಗೇಜ್ಮೆಂಟ್ ಆಗೋಗುತ್ತೆ, ನಾವೇನು ಮಾಡಕ್ ಆಗಲ್ಲ. ಹಾಗೆ ಹೇಳ್ಬೇಡಿ ಅಮ್ಮಮ್ಮ, ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡ ಬೇಬಿ. ನಾವು ಕೈ ಕಟ್ಕೊಂಡು ಕೂತ್ರೆ ಏನೆಲ್ಲ ಆಗುತ್ತೆ ಅಂತ ನಿನ್ಗೆ ಹೇಳ್ತಾ ಇದ್ದೀನಿ ಬೇಬಿ. ಈಗ ರಮೇಶ್ ಮತ್ತೆ ಚಂದ್ರು ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡಿದ್ದಾರೆ. ಈಗ ಅವರಿಬ್ಬರು ತಲೆಯಲ್ಲೂ ಏನಿರುತ್ತೆ ಅಂದ್ರೆ ಆದಷ್ಟು ಬೇಗ ಈ ಶುಭ ಕಾರ್ಯ ಮಾಡಿ ಮುಗಿಸ್ಬೇಕು ಅಂತ ಇರುತ್ತೆ. ಹಾಗಾದ್ರೆ ಏನ್ ಮಾಡುದು ಅಮ್ಮಮ್ಮ? ಯಾವುದೇ ಕಾರಣಕ್ಕೂ ರಿಷಿನ ನಾನು ಕಳ್ಕೊಳ್ಳಲ್ಲ, ಐ ಆಮ್ ಟೆಲಿಂಗ್ ಯು. ಓಕೆ ಬೇಬಿ, ರಿಷಿನ ನಿನ್ ಕಳ್ಕೊ ಅಂತ ನನ್ನ ಕೊನೆ ಉಸಿರಿರೋ ತನಕ ಹೇಳಲ್ಲ. ಓಕೆ, ಮೊದಲು ನಿಮ್ಮಪ್ಪನ ತಲೆ ಕೆಡಿಸ್ಬೇಕು. ಆ ಮದುವೆ ಆದರೆ ನೀ ನೆಮ್ಮದಿ ಆಗಿರಲ್ಲ ಅಂತ ನಿಮ್ಮಪ್ಪನಿಗೆ ಅರ್ಥ ಮಾಡಿಸ್ಬೇಕು. ನಿನ್ನನ್ನು ಮುಂದಿಟ್ಕೊಂಡು ನಿನ್ನನ್ನು ಬಳಸ್ಕೊಂಡು ನಾನು ಆ ರಿಷಿ ಕಮಲಿ ಮದುವೆ ನಿಲ್ಲಿಸ್ತೀನಿ ನೋಡ್ತಾ ಇರು. ಹೇಗೆ ಅಮ್ಮಮ್ಮ? ಹಲೋ ಸರ್, ನಿಮ್ ಫೋನ್ಗೆ ಕಾಯ್ತಿದ್ದೆ. ಡೋಂಟ್ ವರಿ ಕಮಲಿ ಅವರೇ, ಲಕ್ಷ್ಮಿ ಅವ್ರಿಗೆ ಏನು ಆಗಿಲ್ಲ, ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿತ್ತು, ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಅವ್ರನ್ನ ಡ್ರಾಪ್ ಮಾಡು ಬಂದೆ. ಇದೆಲ್ಲ ಹೆಂಗಾಯ್ತು ಅಂತಾನೆ ಗೊತ್ತಾಯ್ತಿಲ್ವಲ್ಲ ಸರ್. ಯೋಚನೆ ಮಾಡಿದಷ್ಟು ತಲೆ ಕೆಡ್ತೈತೆ. ನಿಮಗೆ ರೆಸ್ಟ್ ಬೇಕು, ಸ್ಟ್ರೆಸ್ ಮಾಡ್ಕೊಂಬಿಡಿ ಕಮಲಿ ಅವರೇ. ಸರ್, ರಮೇಶ್ ಸರ್ ಹೆಂಗವ್ರೆ? ಹಾಂ, ಹೀ ಈಸ್ ಗೆಟಿಂಗ್ ಬೆಟರ್. ಆದರೂ ಏನೋ ಮಾಡಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು ಕಮಲಿ ಅವರೇ. ಯಾರೋ ಇದ್ರ ಹಿಂದೆ ಇದ್ದಾರೆ ಅನ್ನೋದು ಮಾತ್ರ ನೀಟಾಗಿ ಗೊತ್ತಾಗ್ತಿದೆ. ಅವ್ರು ಯಾರು ಅಂತ ತಿಳ್ಕೊಳ್ಳೋಣ ಅಂದರೆ ಇವ್ರು ಯಾರು ಬಿಡ್ತಾನೆ ಇಲ್ಲ. ನಮ್ಮಪ್ಪ ಅಮ್ಮಗೆ ತುಂಬ ಭಯ ಇದೆ ಸರ್. ನಿಮ್ಮ ಕೋಪ ನಂಗೆ ಅರ್ಥ ಆಯ್ತೈತೆ, ಆದರೆ ಒಂದ್ಕಿಂತ ಯೋಚನೆ ಮಾಡಿ ನೋಡಿ ಸರ್. ಆ ಸೆಕ್ಯೂರಿಟಿ ಬಿಟ್ಟರೆ ನಿಮ್ಮ ತವ ಇನ್ಯಾವ ಸುಳಿವು ಇಲ್ಲ. ನೀವು ಹಠ ಬಿದ್ದು ಅವನ ಹಿಂದೆ ಹೋಗಿ ಅವನ ತವ ಕೇಳಿದ್ರು ಅವ್ನು ಬಾಯಿ ಬಿಡೋಕ್ಕಿಲ್ಲ ಸರ್. ಇನ್ನು ಹೆಂಗೆ ಕಂಡುಹಿಡಿತೀರಾ? ನಮ್ಮ ಕಾನೂನು ಏನು ಹೇಳ್ತದೆ ಹೇಳಿ, 100 ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ 1 ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ತಾನೇ. ಈ ಸೆಕ್ಯೂರಿಟಿ ದಿಟ್ಟವಾಗ್ಲೂ ಅಪರಾಧ ಮಾಡಿಲ್ಲ ಅಂತಾದರೆ ನಾವಿವತ್ತು ಅವನ ತವ ನಡ್ಕೊಂಡಿದ್ದು ತಪ್ಪಲ್ವಾ ಸರ್? ಇಲ್ಲ, ಅವನು ಖಂಡಿತ ತಪ್ಪು ಮಾಡಿದ್ದಾನೆ ಸರ್. ಹಂಗೆಲ್ಲ ನಿರ್ಧಾರ ಮಾಡೋಕ್ಕಾಗಕ್ಕಿಲ್ಲ ಸರ್. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ. ನಾವು ದುಡ್ಕೋದ್ರಿಂದ ಬೇರೆಯವ್ರ ಜೀವನ ಹಾಳಾಗಬಾರ್ದು ಅಲ್ಲೂರ. ಆದರೂ ಕಮಲಿ ಅವರೇ, ನಾವು ಇನ್ನಷ್ಟು ಎಚ್ಚರವಾಗಿರ್ಬೇಕು ಅನ್ನೋದು ಗೊತ್ತಾಗ್ತಿದೆ. ಹೌದು ಸರ್. ಈಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತಿದೆ. ನಂಗೂ ಸರ್. ನಿನ್ನೆ ನೀವಿಲ್ಲ ಅಂದಿದ್ರೆ ಎಂಥ ದೊಡ್ಡ ಅನಾಹುತ ಆಗ್ತಿತ್ತೋ ನಂಗೆ ಗೊತ್ತಿಲ್ಲ ಕಮಲಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಸರ್. ಮನೆಯವ್ರ ಮ್ಯಾಗ ತೋರಿಸೋ ಕಾಳಜಿಗೆ ಥ್ಯಾಂಕ್ಸ್ ಎಲ್ಲ ಯಾಕೆ ಸರ್? ಆ ಜಾಗದಾಗ ನೀವಿರಲಿಲ್ಲ ಅಂದಿದ್ರೆ ನಾನು ಆ ಧೈರ್ಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಶಕ್ತಿ ನೀವು ಸರ್. ನಾನು ಹೇಳಬೇಕಾಗಿರೋದನ್ನ ನೀವು ಹೇಳ್ತಿದ್ದೀರಾ ಕಮಲಿ ಅವರೇ. ಒಬ್ರಿಗೊಬ್ರು ಜೊತೆಗಿದ್ರೇನೆ ಸಮಸ್ಯೆ ಬಗೆಹರಿಯೋದು ಸರ್. ಹಾಗಾದ್ರೆ ಜೀವನ ಪೂರ್ತಿ ನಮಗೆ ಸಮಸ್ಯೆನೇ ಇರೋಣ ಬಿಡಿ. ಸರಿ ಕಮಲಿ ಅವರೇ, ನೀವು ರೆಸ್ಟ್ ಮಾಡಿ. ಸರಿ ಸರ್. Thank you.
ಊರ್ಮಿ, ಕಿಡಿಲೆ ನಂದಿಸ್ತೆ ಹೋದ್ರೆ ಕಾರ್ಗೆ ಚಾದ ಮೇಲೆ ಪ್ರಾಣ ಕಳ್ಕೋಬೇಕಾಗತ್ತೆ. ಅಲ್ಲ, ನಿನ್ನ ಮಗಳ ಮೇಲೆ ನೀನೇ ಕೋಪ ಮಾಡ್ಕೊಂಡ್ರೆ ಹೇಗ ಊರ್ಮಿ? ಏನ್ ಮಾತಾಡ್ತಿದ್ದೀರಾ ಮಾಮ್? ಇವ್ರ ಜೊತೆ ಸೇರ್ಕೊಂಡು ನಿಮ್ ಬ್ರೈನ್ ಅಲ್ಲಿ ಮಣ್ಣು ತುಂಬ್ಕೊತ ಹೇಗೆ? ನನ್ನ ಕುಂಕುಮ ಬಳೆ ಮೇಲೆ ಇವಳಿಗೆ ಯಾಕೆ ಕಣ್ಣು? ಅಪ್ಪ ಅನ್ನ ಸ್ವಲ್ಪನಾದ್ರೂ ಎಮೋಷನ್ ಬೇಡ್ವಾ? ಇದ್ ಮಾಡೋಕ್ ಮುಂಚೆ ನಿನ್ ಮನ್ಸ್ ಹೇಳಿಲ್ವಾ ನಿನ್ಗೆ ನೀನ್ ಮಾಡ್ತಿರೋದು ತಪ್ಪು ಅಂತ? ಅವಳು ಮಾಡಿದ್ದು ತಪ್ಪಾಯ್ತು ಅಂತ ಈಗಳಿಗೆ ಅರ್ಥ ಆಗಿದೆ ಬಿಡು ಊರ್ಮಿ. I'm very sorry. ನೀನ್ ಎಷ್ಟೇ ಸಾರಿ 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 ಅಂತ ಹೇಳಿದ್ರು ನಿಮ್ಮ ಅಪ್ಪನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅದ್ ಸರಿ ಹೋಗ್ತಿತ್ತ ಹೇಳು? ಮಾಮ್, ನೀವಾದ್ರೂ ಬುದ್ಧಿ ಹೇಳ್ಬೇಕಿತ್ತು ತಾನೆ? ಅಥವಾ ಈ ಐಡಿಯಾನ ನೀವೇ ಕೊಟ್ರ? ನಿಜವಾಗ್ಲೂ ನಾನಲ್ಲ ಊರ್ಮಿ, ಪ್ಲೀಸ್ ನೋಡು ಬೇಬಿ, ನೀನ್ ಮಾಡಿದ ಕೆಲಸಕ್ಕೆ ಇಂಥ ಮಾತು ಕೇಳ್ಬೇಕಾಯ್ತು ನೋಡು. ಲುಕ್ ಮಾಮ್, ಐ ಆಮ್ ರಿಯಲಿ ರಿಯಲಿ ವೆರಿ ಸಾರಿ. ಓಕೆ, ಅದು ಕಮಲಿ ಮತ್ತೆ ರಿಷಿ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಯ್ತು. ಸೊ ಆ ಕೋಪದಲ್ಲಿ ನಾನು ಕೋಪನ ಕಂಟ್ರೋಲ್ ಮಾಡ್ಕೊಳಕ್ ಕಲ್ತ್ಕೋಬೇಕು ಬೇಬಿ. ಮಾಡ್ಬೇಕಾಗಿರೋ ಕೆಲ್ಸನ ಬುದ್ಧಿವಂತಿಕೆಯಿಂದ ಸಾಧಿಸ್ಕೋಬೇಕು, ಈಗಲ್ಲ. ಊರ್ಮಿ, ನೀನು ನಿನ್ ಗಂಡನ ಮೇಲೆ ಇಷ್ಟು ಕಾಳಜಿ ಇಟ್ಟಿದ್ಯಾ, ಇಷ್ಟು ಎಮೋಷನ್ ಇಂದ ಮಾತಾಡ್ತಿದ್ಯಾ, ಅದು ಸರಿ. ಆದ್ರೆ ಈ ಮನೆಯಲ್ಲಿ ನಮ್ಮ ಮೂರು ಜನದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾರ ಅಂತ ನೀನೇನಾದ್ರೂ ಯೋಚನೆ ಮಾಡಿದ್ಯಾ? ಮೇಲ್ನೋಟಕ್ಕೆ ಬೇಬಿ ಮಾಡಿದ್ದು ತಪ್ಪು ಅನಿಸ್ಬೋದು, ಆದ್ರೆ ನೀನ್ ಸ್ವಲ್ಪ ಯೋಚನೆ ಮಾಡು ಊರ್ಮಿ. ನಮ್ಮನ್ನ ಮನುಷ್ಯರಾಗೂ ಟ್ರೀಟ್ ಮಾಡದೇ ಇರೋ ಈ ಮನೆಯಲ್ಲಿ ನಾವುಗಳು ಮಾತ್ರ ಅವ್ರ ಮೇಲೆ ಪ್ರೀತಿ ತೋರಿಸಿ ಏನ್ ಪ್ರಯೋಜನ ಹೇಳು? ನಿಮ್ಮತ್ರ ಕಲಿಯೋದು ತುಂಬಾನೇ ಇದೆ. ಈಗಲೇ ಈ ಮನೇಲಿ ಪರಿಸ್ಥಿತಿ ಹೀಗಿದೆ, ಇನ್ನು ಆ ರಿಷಿ ಮತ್ತೆ ಕಮಲಿ ಮದುವೆ ಆಗೋದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀನ್ ಯೋಚನೆ ಮಾಡು ಊರ್ಮಿ. ಬೇಬಿ ರಿಷಿನ ಪ್ರೀತಿಸೋದು ಎಷ್ಟು ನಿಜಾನೋ, ನನ್ನ ಗಂಡ ನನ್ನನ್ನು ಪ್ರೀತಿಸಿಲ್ಲ ಅಂದ್ರು ನಾನು ಅವ್ರನ್ನ ಪ್ರೀತಿಸೋದು ಅಷ್ಟೇ ನಿಜ. ಚಂದ್ರು ಕೂದಲು ಕುಂಕಿದ್ರು ನಾನು ಸಹಿಸ್ಕೊಳ್ಳಲ್ಲ. ಅವ್ವ, ನೀನಂತೂ ಕೆಳಗ್ ಬಂದಿಲ್ಲ, ಅದ್ಕೆ ನಾನೇ ನಿಂಗೆ ಊಟ ತಕ್ಕಂಬಂದೆ. ಬಾ ಅವ, ಊಟ ಮಾಡು. ನೀನ್ ಯಾಕೆ ತರಕೋದೆ ಕಮಲಿ? ನನಗೀಗ ಹಸಿವಿಲ್ಲ. ಅವ್ವ, ಅವಂಗ್ ಮಾತ್ರನೇಯ ಮಗ್ಳ ಹಸಿವು ಮನ್ಸು ಎಲ್ಲ ಅರ್ಥ ಆಗದು. ಮಗ್ಳಿಗೆ ಅರ್ಥ ಆಗಕ್ಕಿಲ್ಲ ಅನ್ಕೊಂಡಿದ್ಯಾ? ನೀನು ಹೇಳಿದ ಮಾತನ್ನ ನಮ್ಮವ್ವ ಹೇಳ್ದಂಗೆ ಐತೆ ಕಮಲಿ. ಇವತ್ತು ನಮ್ಮವ್ವ ಇರಬೇಕಾಗಿತ್ತು,
ಅವ್ವ ನನ್ನ ಜೀವನದ ಸ್ಫೂರ್ತಿನೇ ನೀನು ಕಣವ್ವ ನಾನು ಒಳ್ಳೆಯದು ಕೆಟ್ಟದ್ದು ಎಲ್ಲ ತಿಳ್ಕೊಂಡಿದ್ದು ನಿನ್ನಿಂದನೇ ಕಣವ್ವ ನಿಂಗುವೆ ನಿಮ್ಮವ್ವ ಹಿಂಗೆ ಇದ್ದಿರ್ತಾರಲ್ವಾ ಅವ್ವ ಅಜ್ಜಿ ಹೆಂಗಿದ್ರವ್ವ ನಿಮ್ಮಜ್ಜಿ ನನಗಿಂತ ಹತ್ತು ಪಟ್ಟು ಗಟ್ಟಿಗಿತ್ತು ಕಣವ್ವ ಅಜ್ಜಿ ನನಗೆ ಮೃದು ಅಲ್ಲ ಮಾತು ಕತ್ತಿ ದೇಹ ಗುಂಡ್ಕಲ್ಲು ನಾಲ್ಕು ಜನ ಮುಂದಿದ್ರುವೆ ನೇರವಾಗಿ ಮಾತಾಡೋಳು ಅವ್ವ ನೀನು ಯಾವತ್ತೂ ಅಜ್ಜಿ ಬಗ್ಗೆ ಯೋಳೆ ಇಲ್ವಲ್ಲ ಯಾಕೆ ಅಜ್ಜಿ ಹಿಂಗೆಲ್ಲ ಇದ್ರಾ ನಿಮ್ಮ ಅಜ್ಜಿನ ಕಂಡ್ರೆ ಊರೇ ಒಂದು ಹೆಜ್ಜೆ ಹಿಂದೆ ಮಡಗೋದು ಕಮಲಿ ಅದಕ್ಕೆಯ ಅಜ್ಜಯ್ಯ ನಿನಗೆ ಅವಳ ಬಗ್ಗೆ ಹೇಳದಲೆ ಬೆಳೆಸಿದ್ದು ಒಂದ್ಕಿತ ಅಂತೂ ನಿಮ್ಮ ಅಪ್ಪಯ್ಯ ಬಂದಿದ್ರಲ್ಲ ಹಂಗೆಯ ಒಬ್ಬ ಭೂಮಿ ಕೊಂಡ್ಕತ್ತೀನಿ ಅಂತ ಬಂದದ್ನಂತೆ ನಮ್ಮವ್ವ ಅವನ್ ತವ ಮಾತಾಡಿ ಭೂಮಿ ಮಾತ್ರ ಅಲ್ಲ ಹಳ್ಳಿಲೆಯ ಯಾರೂ ಭೂಮಿ ಕೊಡಬಾರ್ದು ಫ್ಯಾಕ್ಟ್ರಿನ ಕಟ್ಟಕ್ಕಾಗಬಾರ್ದು ಹಂಗೆ ಮಾಡಿ ಕಳಿಸಿದ್ಲಂತೆ ಅವ್ವ ಹಂಗಂದ್ರೆ ನಿಂಗೆ ಬಂದಿರೋ ಧೈರ್ಯ ಎಲ್ಲ ಅಜ್ಜಿಯಿಂದನೆಯ ಕಮಲಿ ನಂಗೆ ಮಾತ್ರ ಅಲ್ಲ ನಿಂಗುವೆ ಆದ್ರೂ ಕಮಲಿ ನನಗೆ ಆಟ ಧೈರ್ಯ ಇಲ್ಲ ಅಂತವ ಈಗೀಗ ಅರ್ಥ ಆಯ್ತೈತೆ ನಿನಗಂತೂ ಹಿಂಗಾದ್ಮೇಲೆ ನಾನು ಅರ್ಧ ಕುಸ್ತೋಗಿದ್ದೀನಿ ಕಮಲಿ ಅವ ನಿನ್ನ ಮನಸ್ಸಿಗೆ ಬೇಸರ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಕಮಲಿ ದಿಟ ಇದಯ್ಯ ಇನ್ನ ನಿಮ್ಮಪ್ಪ ಹಿಂಗೆ ನೀನು ಆ ಸಮಯದಲ್ಲಿ ಹೋಗಿಲ್ಲ ಅಂದಿದ್ದಿದ್ರೆ ಏನಾಗಿರೋದು ಮರವ ನನಗ್ಯಾಕೋ ಈ ಮನೆಗೆ ನಾವು ವಾಪಸ್ ಬಂದದ್ದು ತಪ್ಪಾಗೈತೆ ಅನಿಸ್ತೈತೆ ಕಮಲಿ ನಮ್ಮ ಮಾರಾಪುರದಲ್ಲಿ ನಾವು ಸಂದಾಗಿದ್ದು ಅನ್ಸಕ್ ಶುರುವಾಗೈತೆ ಕಮಲಿ ಅವ್ವ ಬ್ಯಾಡ್ದಿರೋದನ್ನೆಲ್ಲ ಯೋಚನೆ ಮಾಡಬೇಡ ನಾವಿಲ್ಲಿಗೆ ಬಂದಿಲ್ಲ ಅಂದಿದ್ರುವೆ ಇದೆಲ್ಲ ನಡೀತಿತ್ತೋ ಏನೋ ಯಾರಿಗೊತ್ತು ಅಲ್ಲಿದ್ದಾಗ್ಲೂ ಸಮಸ್ಯೆ ಎದುರಿಸ್ತಿದ್ವಿ ಈಗಲೂ ಎದುರಿಸ್ತಾ ಇದ್ದೀವಿ ಆಟಯ್ಯ ಆದ್ರೆ ಒಂದು ವ್ಯತ್ಯಾಸ ಏನು ಗೊತ್ತವ ಈಗ ನಮ್ಮ ಸಮಸ್ಯೆಗಳನ್ನ ಎದುರಿಸಕ್ಕೆ ಒಂದು ಇಡೀ ಕುಟುಂಬ ನಮ್ಮ ಜೊತೆಗೈತೆ ಎಲ್ಲ ಸರಿ ಹೋಯ್ತೈತೆ ಅನ್ನೋ ನಂಬಿಕೆ ನನಗೈತವ್ವ ಈಗ ನೀನು ಊಟ ಮಾಡಬೇಕು ಹ್ಞೂ